ಎಲ್ಲರಿಗೂ ಶುಭೋದಯ. ಇವತ್ತಿನ ತರಗತಿಯಲ್ಲಿ ನಾನು ಸ್ನೇಹ ಪರವಾಗಿ ನಿಂತ್ಕೊಂಡ್ರೆ ಹೇಗೆಲ್ಲ ಸಂಬಂಧಗಳನ್ನ ನಾವು ಗಟ್ಟಿಯಾಗಿ ಉಳಿಸ್ಕೋಬಹುದು ಅನ್ನುವಂಥದ್ದಕ್ಕೆ ಆದರ್ಶಮಯವಾಗಿರುವಂತಹ ಇಬ್ರು ಸ್ನೇಹಿತರ ನಡುವೆ ಆಗುವಂತಹ ಜೀವನದ ಒಂದು ಘಟನೆಯ ಬಗ್ಗೆ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ದುರ್ಯೋಧನ ಕರ್ಣ ಇರ್ಬೋದು ಅಥವಾ ಅಕ್ಬರ್ ಬೀರ್ಬಲ್ ಇರ್ಬೋದು, ಅವ್ರಗಳಂತೆ ಕೃಷ್ಣ ಸುಧಾಮ ಅನ್ನುವಂತಹ ಇಬ್ರು ಗೆಳೆಯರ ನಡುವಿನ ಒಂದು ಮುದ್ದಾದ ಸ್ನೇಹತೆಯನ್ನ ನಾನು ನಿಮ್ಗೆ ಇವತ್ತು ಪಾಠದ ಮೂಲಕ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಹಾಗಾದ್ರೆ ಇವರಿಬ್ಬರ ಸ್ನೇಹವನ್ನ ಸಾರುವಂತಹ ಪಾಠ ಯಾವ್ದಿರಬಹುದು? ಎಸ್, ಅದೇ ನಿಮ್ಮ ಪಾಠದಲ್ಲಿ ಇರುವಂತಹ ಒಂದು ಪಾಠ ಕೃಷ್ಣ ಸುಧಾಮ. ಯಾವುದು? ಕೃಷ್ಣ ಸುಧಾಮ. ಕೃಷ್ಣ ಸುಧಾಮ ಈ ಪಾಠವನ್ನ ಬರೆದಿರುವಂತವ್ರು ಯಾರು? ಜಿ ಎಸ್ ಶಿರಹಟ್ಟಿ ಮಠರು. ಎಸ್ ಶಿರಹಟ್ಟಿ ಮಠರು. ವಿ ಎಸ್ ಶಿರಹಟ್ಟಿ ಮಠರು ಬರೆದಿರುವಂತಹ ಕೃಷ್ಣ ಸುಧಾಮ ಅನ್ನುವಂತ ಪಾಠದ ಬಗ್ಗೆ ನಾನು ಇವತ್ತು ನಿಮಗೆಲ್ಲ ಹೇಳ್ಕೊಡ್ತೀನಿ. ಹೌದು ಮಕ್ಕಳ, ನಾನು ಮುಂಚೆನೆ ಹೇಳಿದೆ, ಯಾರು ದುರ್ಯೋಧನ ಕರ್ಣನ ಸ್ನೇಹವನ್ನ ನಾವು ಇವತ್ತಿಗೂ ಕೂಡ ನೆನಪಿಸ್ಕೊಂಡ್ರೆ ಅಬ್ಬಾ ಅನ್ನುವಷ್ಟು ಗೌರವ ಉಂಟಾಗುತ್ತೆ, ಹೌದಲ್ಲ? ಹಾಗೆ ಅಕ್ಬರ್ ಮತ್ತೆ ಬೀರ್ಬಲ್, ಹೆಸರಿಗೆ ರಾಜ ಅಕ್ಬರ್ ಅಲ್ಲ. ಸೊ ಆ ರಾಜ ಮಹಾಶಯ ಆಗಿರುವಂತ ಅಕ್ಬರ್ ಅಲ್ಲಿ ಆ ಆಸ್ಥಾನದಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತಹ ಬೀರ್ಬಲ್ ಅಲ್ಲಿ ಆದ್ರೂ ಕೂಡ ಅವರಿಬ್ಬರ ನಡುವೆ ಇದ್ದಂತಹ ಒಂದು ಸ್ನೇಹವನ್ನ ನೆನಪಿಸ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಗೌರವವನ್ನ ತಂದ್ಕೊಡತ್ತೆ. ಆದರೆ ಇವ್ರಗಳ ಮಧ್ಯೆ ನಾನು ರಾಜ, ನೀನು ಮಂತ್ರಿ, ನಾನು ದೊಡ್ಡಸ್ತಿಗೆವನ್ನ ಹೊಂದಿರುವಂತವನು, ನೀನು ಬಡವ, ನಾನು ಶ್ರೀಮಂತ, ಈ ರೀತಿಯ ಭೇದ ಭಾವಗಳು ಹುಟ್ಟಲೇ ಇಲ್ವಾ? ಯಾಕಾಗಾದ್ರೆ ಈ ತರ ಭೇದ ಭಾವಗಳು ಅವರಿಬ್ರ ಮಧ್ಯೆ ಬರಲಿಲ್ಲ? ಹಾಗೆ ಅವರಿಬ್ಬರ ಒಂದು ಸಾಲಿನಲ್ಲೇ ಇನ್ನೋ ಒಂದು ಸ್ನೇಹದ ಜೋಡಿನ ನಾವು ನೆನಪು ಮಾಡ್ಕೊಳ್ತೀವಿ ಅಂದ್ರೆ ಅದೇ ಕೃಷ್ಣ ಮತ್ತು ಸುಧಾಮ. ಇವರಿಬ್ರು ಅಷ್ಟೇ, ಕೃಷ್ಣ ಹೇಳಿ ಕೇಳಿ ಅಗರ್ಭ ಶ್ರೀಮಂತ, ಏನು ದೇವಾನುದೇವತೆಗಳಲ್ಲಿ ಒಬ್ಬ. ಅದೇ ಸುಧಾಮ, ಒಂದೊಪ್ಪತ್ತಿನ ಊಟಕ್ಕೂ ಇಲ್ಲ ಏನು ಗತಿ ಇಲ್ದಲ ಇರುವಂತಹ ಒಬ್ಬ, ಅತಿಯಲ್ಲಿ ಅತಿ ಬಡವ. ಹಾಗಾದ್ರೆ ಅವರಿಬ್ಬರ ಸ್ನೇಹ ಎಷ್ಟರ ಮಟ್ಟಿಗೆ ದೊಡ್ಡತನವನ್ನ ಮೆರೆಯುತ್ತೆ? ಅಥವಾ ಈ ಒಂದು ಸ್ನೇಹ ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣ ಏನು? ಇವರಿಬ್ಬರ ನಡುವೆ ಅಂತಹ ಅಗಾಧ ಪೂರ್ವವಾದ ಸ್ನೇಹ ಹುಟ್ಟೋದಕ್ಕೆ ಇರುವಂತಹ ಒಂದು ಮುಖ್ಯವಾದ ಅಂಶ ಏನು? ಯಾವ ತಿರುಳಿಂದ ಇವರಿಬ್ಬರ ನಡುವೆ ಇಷ್ಟು ಕೃಷ್ಣ ಸುಧಾಮ ಅನ್ನೋಂಥ ಲೆಸನ್ನ ಇವತ್ತಿಗೂ ಕೂಡ ನಾವು ಬೋಧನೆಯನ್ನ ಮಾಡ್ತೀವಿ, ಮಕ್ಳಿಗೆ ಹೇಳಿಕೊಡ್ತೀವಿ ಅನ್ನೋಂಥಷ್ಟು ಗಟ್ಟಿತನವನ್ನ ಹೊಂದಿದೆ ಅಂದ್ರೆ ಅವರಿಬ್ಬರ ನಡುವೆ ಇರುವಂತಹ ಸಾರಸ್ಯತೆ ಏನು? ತಿಳ್ಕೋಬೇಕಾಗಿರುವಂತಹ ಮುಖ್ಯ ಅಂಶಗಳು ಯಾವ್ಯಾವ್ದು? ಇವೆಲ್ಲವನ್ನ ತುಂಬಾ ಚೆನ್ನಾಗಿ ಒಂದು ಪಾಠದ ಮೂಲಕ ಎಂದು ನಮ್ಗೆ ಇಟ್ಟಿದ್ದಾರೆ ಅವರೇ ಯಾರು? ವಿ ಎಸ್ ಶಿರಹಟ್ಟಿ ಮಠರು. ಅರ್ಥ ಆಗ್ತಿದ್ಯಾ? ಎಸ್, ಇವರು ಇವತ್ತಿಗೂ ಕೂಡ ಮುಧೋಳ, ಅದೇ ಬಾಗಲಕೋಟೆ ಕೇಳಿದಿರಾ? ಎಸ್, ಬಾಗಲಕೋಟೆ ಜಿಲ್ಲೆನಲ್ಲಿ ಬರುವಂತಹ ಮುಧೋಳ ತಾಲೂಕಿನ ಹಲಗಲಿ, ಯಾವ ಗ್ರಾಮ? ಹಲಗಲಿ ಅನ್ನುವಂಥ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಯಾರು? ಶಿರಹಟ್ಟಿ ಮಠರು. ನೋಡೋಣ ಹಾಗಾದ್ರೆ ಇವರು ರಚಿಸಿರುವಂತ ಕೃಷ್ಣ ಸುಧಾಮ ಪಾಠವನ್ನ ತಿಳ್ಕೊಳ್ಳೋಕು ಮುಂಚೆ ಆ ಕವಿಯ ಪರಿಚಯವನ್ನ ನಾವು ಸ್ವಲ್ಪ ಮಟ್ಟಿಗೆ ಮಾಡ್ಕೊಳ್ಳೋಣ. ಇವರು, ನಾನು ಈಗಲೇ ಹೇಳಿದೆ, ಏನು ಹಲಗಲಿ ಅನ್ನುವಂಥ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಅವ್ರನ್ನ ನಾವು ನೋಡಬಹುದು. ಅವರ ಬಗ್ಗೆ ಇನ್ನಷ್ಟು ವಿವರ ತೆಗಿರಿ, ಎಲ್ಲರೂ ಟೆಕ್ಸ್ಟ್ ಬುಕ್ ತೆಗಿರಿ, ಕೈಯಲ್ಲಿ ಪೆನ್ಸಿಲ್ನ ಇಟ್ಕೊಳ್ಳಿ. ಪೇಜ್ ನಂಬರ್ 24, ಪುಟ ಸಂಖ್ಯೆ 24 ತೆಗೆದ್ರ? ಎಸ್. ಕವಿ ಕೃತಿ ಪರಿಚಯ ಇದೆಯಾ? ಓದ್ತೀನಿ ಒಂದ್ಸರಿ ನೋಡ್ಕೊಳ್ಳಿ, ನಿಮ್ಮ ಬೆರಳುಗಳು ಆ ಸಾಲಿನ ನೇರವಾಗೇ ಹೋಗ್ತಾ ಇರಬೇಕು. ವಿ ಎಸ್ ಶಿರಹಟ್ಟಿ ಮಠರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಂಡರ್ಲೈನ್ ದಟ್ ಆಲ್ 3 ಲೈನ್ಸ್. ನೆಕ್ಸ್ಟ್, ಗದಗ ಜಿಲ್ಲೆಯ ಹೊಂಬಾಳದಲ್ಲಿ ದಿನಾಂಕ 1/2/1953 ಜನಿಸಿದ
ವಿಎಸ್ ಶಿರಹಟ್ಟಿ ಮಠರ ತಂದೆ ಶಂಕರಯ್ಯ, ತಾಯಿ ಗುರುಸಿದ್ದವ್ವ. ಆ ಎರಡು ಲೈನ್ ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ. ಅನುವಾದಕರಾಗಿ ನಾಟಕಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಸ್ಟಾರ್ಟ್ ಅಂಡರ್ಲೈನ್ ಅಗೇನ್ ಫ್ರಮ್ ತುಂಬಿದ ಕೊಡ. ತುಂಬಿದ ಕೊಡ ನರಗುಂದ ಬಂಡಾಯ, ಮಾಡಿ ದುಣ್ಣೋ ಮಾರಾಯ, ಗುಣವಂತ ರಾಜಕುಮಾರ ಮುಂತಾದ 60 ಹೆಚ್ಚು ಮಕ್ಕಳ ನಾಟಕಗಳನ್ನು ರಚಿಸಿದ್ದಾರೆ. ಅಂಡರ್ಲೈನ್ ಸ್ಟಾರ್ಟ್ ಅಗೇನ್ ರಂಗಭೂಮಿ ಹಾಗೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ 2002 ಕರ್ನಾಟಕ ನಾಟಕ ಅಕಾಡೆಮಿಯು ಪ್ರಶಸ್ತಿ ನೀಡಿ ಗೌರವಿಸಿದೆ. ವಿಎಸ್ ಶಿರಹಟ್ಟಿ ಮಠರವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂಡರ್ಲೈನ್. ಸೊ ಈ ಒಂದು ಕೃಷ್ಣ ಸುಧಾಮ ಪಾಠದ 5 ಕೃತಿ ಯಾವುದು? ಹೂವಿನ ಹಂದರ. ಹೂವಿನ ಹಂದರ. ಎಸ್, ನಾನು ಹೇಳಿದಷ್ಟು ಸಾಲ್ಗಳನ್ನ ಅಂಡರ್ಲೈನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಇನ್ನೊಂದ್ಸರಿ ನೋಡ್ಕೊಳ್ಳಿ. ವಿ ಎಸ್ ಶಿರಹಟ್ಟಿ ಮಠರು ಬಾಗಲಕೋಟೆಯ ಮುಧೋಳ ತಾಲೂಕಿನ ಹಲಗಲಿ. ಯಾವ ಊರು? ಹಲಗಲಿ. ಬಾಗಲಕೋಟ್ ಡಿಸ್ಟ್ರಿಕ್ಟ್, ಮುಧೋಳ ತಾಲೂಕು. ಮುಧೋಳ ತಾಲೂಕು ಹಲಗಲಿ. ಹಲಗಲಿ ಅನ್ನುವಂತ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಒಬ್ಬ ಹೆಡ್ ಮಾಸ್ಟರ್ ಮುಖ್ಯೋಪಾಧ್ಯಾಯರಾಗಿ, ಏನು ಹೆಡ್ ಮಾಸ್ಟರ್, ಹೆಡ್ ಮಾಸ್ಟರ್ ಅಂದ್ರೇನು, ಮುಖ್ಯೋಪಾಧ್ಯಾಯರಾಗಿ ಕೆಲಸವನ್ನ ಇವತ್ತಿಗೂ ಕೂಡ ಅಲ್ಲಿ ನಿರ್ವಹಿಸ್ತಾ ಇರೋದನ್ನ ನಾವು ಕಾಣಬಹುದು. ನೆಕ್ಸ್ಟ್, ಹಾಗಾದ್ರೆ ಇವರ ಜನನ ಎಲ್ಲಾಯಿತು? ಗದಗ ಜಿಲ್ಲೆಯ ಹೊಂಬಾಳದಲ್ಲಿ ದಿನಾಂಕ 1/2/1953 ಇವರು ಹುಟ್ಟಿದಲ್ಲಿ ಗದಗ ಜಿಲ್ಲೆ. ಗದಗ ಜಿಲ್ಲೆ ಹೊಂಬಾಳ, ಹೊಂಬಾಳ ಅನ್ನುವಂತ ಗ್ರಾಮದಲ್ಲಿ ಇಷ್ಟರಲ್ಲಿ 1/2/1953 ಹೊಂಬಾಳ ಗ್ರಾಮದಲ್ಲಿ, ಎಲ್ಲಿ ಬರುತ್ತೆ ಹೊಂಬಾಳ ಗ್ರಾಮ, ಗದಗ ಜಿಲ್ಲೆಯಲ್ಲಿ ಬರುವಂತ ಹೊಂಬಾಳ ಅನ್ನುವಂತ ಗ್ರಾಮದಲ್ಲಿ 1 ಫೆಬ್ರವರಿ 1953 ಇವರ ಜನನ ಆಗತ್ತೆ. ಬಟ್ ಈ ಕೀವರ್ಡ್ಸ್ ಗಳನ್ನ ಬರ್ಕೋಬೇಕು ಮಕ್ಕಳ ರಫ್ ನೋಟ್ಬುಕ್ ಅಲ್ಲಿ. ನೆಕ್ಸ್ಟ್, ಇವರ ತಂದೆ ತಾಯಿ ಯಾರು? ಎಸ್, ವಿ ಎಸ್ ಶಿರಹಟ್ಟಿ ಮಠರ ತಂದೆ ಶಂಕರಯ್ಯ, ತಾಯಿ ಗುರುಸಿದ್ದವ್ವ. ಎಸ್, ಇವರ ತಂದೆ ತಾಯಿ ಯಾರು? ಶಂಕರಯ್ಯ ಮತ್ತು ಗುರುಸಿದ್ದವ್ವ. ಶಂಕರಯ್ಯ ತಂದೆ, ಶಂಕರಯ್ಯ ತಾಯಿ, ಗುರುಸಿದ್ದವ್ವ. ತಂದೆ ಶಂಕರಯ್ಯ, ತಾಯಿ ಗುರುಸಿದ್ದವ್ವ. ಅಂಡರ್ಲೈನ್ ಮಾಡ್ಕೊಂಡಿದಿರಲ್ವಾ? ಸೊ ಇವರುಗಳ ಮಗನಾಗಿ 1/2/1953 ಇಲ್ಲಿ ಹೊಂಬಾಳ ಅನ್ನುವಂತ ಗ್ರಾಮದಲ್ಲಿ ಇವರ ಜನನ ಆಗತ್ತೆ. ನೆಕ್ಸ್ಟ್, ಅನುವಾದಕರಾಗಿ ನಾಟಕಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಅನುವಾದಕರು, ಅನುವಾದಕರು ಅಂದ್ರೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವಂತ, ಅನುವಾದವನ್ನ ಮಾಡುವಂತವರಾಗಿ ಇವರು ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಒಬ್ಬ ಒಳ್ಳೆಯ ನಾಟಕಕಾರನಾಗಿ, ಒಬ್ಬ ಡ್ರಾಮಾಟಿಕಲ್ ಆರ್ಟಿಸ್ಟ್ ಆಗಿ ಕೂಡ ಇವರು ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ನೆಕ್ಸ್ಟ್, ಎಸೆಡ್ ಅಂಡರ್ಲೈನ್. ತುಂಬಿದ ಕೊಡ ನರಗುಂದ ಬಂಡಾಯ, ಮಾಡಿ ದುಣ್ಣು ಮಾರಾಯ, ಗುಣವಂತ ರಾಜಕುಮಾರ. ಇವರು ಬರೆದಿರುವಂತ 60 ಕಾವನ ಕೃತಿ ನಾಟಕಗಳಲ್ಲಿ ನಿಮ್ಗೆ ಒಂದು 3-4 ಕೊಟ್ಟಿದ್ದಾರೆ. ಅವುಗಳನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದೇ ಯಾವ್ಯಾವುದು? ತುಂಬಿದ ಕೊಡ ನರಗುಂದ ಬಂಡಾಯ, ಮಾಡಿ ದುಣ್ಣೋ ಮಾರಾಯ, ಗುಣವಂತ ರಾಜಕುಮಾರ. ನೆಕ್ಸ್ಟ್,
ರಂಗಭೂಮಿ ಹಾಗೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಇವನ್ ಇವರಿಗೂ ಕೂಡ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಕವನ ಕೃತಿಗಳನ್ನ ಬರೆಯೋದು ಅಂದ್ರೆ ಇವರಿಗೆ ತುಂಬಾನೇ ಆಸಕ್ತಿ ಇತ್ತು. ಮತ್ತೆ ರಂಗಭೂಮಿಯಲ್ಲಿ ನಾಟಕ ಪ್ರದರ್ಶನವನ್ನ ಕೊಡುವಂಥದ್ದು, ತಾವು ಕೂಡ ನಾಟಕದಲ್ಲಿ ಭಾಗವಹಿಸಿ ರಂಗಭೂಮಿಯಲ್ಲಿ ಕೆಲಸವನ್ನ ಮಾಡುವಂತದ್ದು ಕೂಡ ಇವ್ರಿಗೆ ತುಂಬಾನೇ ಖುಷಿಯನ್ನ ತಂದ್ಕೊಡ್ತಾ ಇತ್ತು. ಸೊ ಹಾಗಾಗಿ ಇವರ ಒಂದು ಸೇವೆಯನ್ನ ಗಮನಿಸಿ ರಂಗಭೂಮಿಯಲ್ಲಿ ಮಾಡಿರುವಂತ ಇವರ ಸೇವೆ ಹಾಗೂ ರಂಗ ಸಾಹಿತ್ಯಕ್ಕೆ ಅದರಲ್ಲೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಒಂದು ಕೊಡುಗೆಯನ್ನ ಗಮನಿಸಿ ಇವರಿಗೆ 2002ರಲ್ಲಿ ಎಷ್ಟರಲ್ಲಿ 2002ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ, ಯಾವುದು ನಮ್ಮ ಕರ್ನಾಟಕದ ನಾಟಕ ಅಕಾಡೆಮಿಯ ಪ್ರಶಸ್ತಿಯನ್ನ ನೀಡಿ ಇವರಿಗೆ ಗೌರವವನ್ನ ತಂದಿದ್ದಾರೆ. ಪಿ.ಎಸ್. ಶಿರಹಟ್ಟಿ ಮಠದವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಾನು ಅವಾಗ ಹೇಳಿದೆ ಈ ಪಾಠವನ್ನ ಹೂವಿನ ಹಂದರ ಅನ್ನುವಂಥ ಕೃತಿಯಿಂದ ಈಗ ನಾನು ಮಾಡೋದಕ್ಕೆ ಹೊರಟಿರುವಂತ ಶ್ರೀ ಕೃಷ್ಣ ಸುಧಾಮ ಅನ್ನುವಂತ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಎನಿ ಡೌಟ್ ಚಿಲ್ಡ್ರನ್? ಎಸ್. ಸೊ ಈ ಕೃಷ್ಣ ಸುಧಾಮ ಸ್ನೇಹಪರತೆಯನ್ನ ಸಾರುವಂತಹ ಕೃಷ್ಣ ಸುಧಾಮ ಅನ್ನುವಂತ ಪಾಠವನ್ನ ಬರೆದಿರೋರು ವಿ.ಎಸ್. ಶಿರಹಟ್ಟಿ ಮಠರು. ಇವರನ್ನ ನಾವು ಇವತ್ತಿಗೂ ಕೂಡ ಎಲ್ಲಿ ನೋಡಬಹುದು ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿ ಅನ್ನುವಂಥ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಶಿರಹಟ್ಟಿ ಮಠನ ನಾವು ಇವತ್ತಿಗೂ ಕೂಡ ಭೇಟಿಯನ್ನ ಮಾಡಬಹುದು. ಇಂತಹ ಶಿರಹಟ್ಟಿ ಮಠರು ಎಷ್ಟರಲ್ಲಿ ಜನಿಸಿದ್ರು, ಎಲ್ಲಿ ಜನಿಸಿದ್ರು, ಇವರ ತಂದೆ ತಾಯಿ ಹೆಸರೇನಪ್ಪ ಅಂತಂದ್ರೆ 1ನೇ ತಾರೀಕು ಫೆಬ್ರವರಿ 1953ರಲ್ಲಿ ಎಲ್ಲಿ ಜನಿಸ್ತಾರೆ, ಹೊಂಬಾಳ ಗ್ರಾಮದಲ್ಲಿ. ಎಲ್ಲಿ ಬರುತ್ತೆ ಹೊಂಬಾಳ ಗ್ರಾಮ? ಗದಗ ಜಿಲ್ಲೆಯಲ್ಲಿ. ಗದಗ ಜಿಲ್ಲೆಯ ಹೊಂಬಾಳ ಗ್ರಾಮದಲ್ಲಿ 1ನೇ ತಾರೀಕು ಫೆಬ್ರವರಿ 1953ರಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ತಾಯಿ ಗುರು ಸಿದ್ದವ್ವ, ಇವರ ತಾಯಿ ಆದ್ರೆ ಶಂಕರಯ್ಯ ಅನ್ನುವಂಥವ್ರಿಂದ ತಂದೆ. ಇವರು ಮಕ್ಕಳ ರಂಗ ಸಾಹಿತ್ಯ ಮತ್ತು ರಂಗಭೂಮಿಯಲ್ಲಿ ಮಾಡಿರುವಂತಹ ಅನೇಕ ಸೇವೆಗಳನ್ನ ಗಮನಿಸಿ 2002ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಿ ಇವರಿಗೆ ಗೌರವವನ್ನ ಹೆಚ್ಚು ಮಾಡಲಾಗಿದೆ. ಹಾಗೆ ಇವರು ಬರೆದಿರುವಂತಹ 60ಕ್ಕೂ ಹೆಚ್ಚು ಕಥೆ ಕೃತಿ ನಾಟಕ ಕವನಗಳಲ್ಲಿ ನಿಮ್ಗೆ ಕೊಟ್ಟಿರುವಂತ ಒಂದು 4 ಕವನ ಕೃತಿ ಕೃತಿಗಳು ಅದೇ ಯಾವ್ಯಾವುದು? ಮಾಡಿದ್ದುನ್ನು ಮಾರಾಯ, ತುಂಬಿದ ಕೊಡ, ನರಗುಂದ ಬಂಡಾಯ, ಹಾಗೆ ಇನ್ನೊಂದ್ಯಾವುದು ಗುಣವಂತ ರಾಜಕುಮಾರ. ಗುಣವಂತ ರಾಜಕುಮಾರ, ತುಂಬಿದ ಕೊಡ, ಮಾಡಿದ್ದುನ್ನು ಮಾರಾಯ, ನರಗುಂದ ಬಂಡಾಯ. ಅರ್ಥ ಆಯ್ತಲ್ಲ? ಸೊ ಇಷ್ಟು ವಿ.ಎಸ್. ಶಿರಹಟ್ಟಿ ಮಠದ ಬಗ್ಗೆ ಇರುವಂತ ಚಿಕ್ಕ ಒಂದು ಪರಿಚಯ. ಈ ಒಂದು ಪಾಠವನ್ನ ಇವರ ಒಂದು ಹೂವಿನ ಹಂದರ ಅನ್ನುವಂತ ಕೃತಿಯಿಂದ ಆಯ್ಕೆಯನ್ನ ಮಾಡಿಕೊಂಡು ಕೃಷ್ಣ ಸುಧಾಮ ಅನ್ನುವಂತ ಪಾಠವನ್ನ ಇಟ್ಟಿದ್ದಾರೆ. ಸ್ಟಾರ್ಟ್ ಬುಟ್ಸ್ ಲೆಸನ್ ನೌ. ಎಸ್. ಸೊ ತೆಗಿರಿ ಈಗ ಪುಟ ಸಂಖ್ಯೆ ಹದಿನೇಳು. ಫಸ್ಟ್ ಮೊದಲನೇ ಸರಿ ಒಂದ್ಸರಿ ಓದ್ ಬಿಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಕರೆಕ್ಟ್ ಆಗಿ ನಿಮ್ಗೆ ಸುಧಾಮ ಪುಟ ಸಂಖ್ಯೆ 17 ತೆಗೆದ್ರ? ಎಸ್. ಸುಧಾಮ ಇಲ್ಲಿ ಫಸ್ಟ್ ಪಾಠವನ್ನ ಶುರು ಮಾಡೋದಕ್ಕೂ ಮುಂಚೆ ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗ್ಬರೋಣ. ಅಂದ್ರೆ ಒಂದು ಇದನ್ನ ಕಥೆ ರೂಪದಲ್ಲಿ ಪ್ರಸ್ತುತ ಪಡಿಸೋದಾದ್ರೆ ಹೇಗೆ ನಾವು ಫಸ್ಟ್ ನಾವು ಇಮ್ಯಾಜ್ ಮಾಡ್ಕೊಂಡಿರ್ಬೇಕು, ಯಾವ ರೀತಿ ಒಂದು ಕಲ್ಪನಾ ಲೋಕದಲ್ಲಿ ಆ ಒಂದು ಪರಿಸ್ಥಿತಿಯನ್ನ ಒಂದು ಪರಿಸರವನ್ನ ನಮ್ಮನ್ನು ನಾವೇ ನಿರ್ಮಾಣ ಮಾಡ್ಕೊಂಡಿರ್ಬೇಕು ಅನ್ನೋದನ್ನ ಹೇಳ್ತೀನಿ. ಆತರ ನೀವು ಮೈಂಡ್ ಅಲ್ಲಿ ಕಲ್ಪನೆಯನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಪಾಠವನ್ನ ಶುರು ಮಾಡಿದಾಗ ಇಟ್ಸ್ ವೆರಿ ಯೂಸ್ಫುಲ್ ಅಂಡ್ ತುಂಬಾ ಹತ್ರ ಅನ್ಸುತ್ತೆ ನಿಮ್ಗೆ ಅವಾಗ. ಸೊ ಯಾವ ರೀತಿ ನಿಮ್ಗೆ ಪರಿಸರ ಬೇಕು ಅಂದ್ರೆ ಒಂದು ತುಂಬಾ ಚಿಕ್ಕದಾಗಿರುವಂತ ಒಂದು ಮನೆ, ಆ ಮನೆ ಒಳಗಡೆ ಯಾರು ಒಬ್ಬ ಬಡಪಾಯಿ ಆಗಿರುವಂತ ಒಬ್ಬ ಗಂಡ ಹೆಂಡತಿ, ಅವರ ಹೆಸರೇ ಒಬ್ಬ ಸುಧಾಮ ಆಗಿರ್ತಾನೆ, ಇನ್ನೊಬ್ಳು ಆತನ ಹೆಂಡತಿಯೇ ಸುಧಾಮನ ಹೆಂಡತಿ ಅನ್ನುವಂತ ಕಲ್ಪನೆ, ಜೊತೆಗೆ ಅಲ್ಲಿ ಒಂದು 5-6 ಜನ ಮಕ್ಕಳುಗಳು, ಒಂದಿಬ್ರು ಗಂಡ್ ಮಕ್ಳು ಇರ್ಬೋದು, ಒಂದ್ 3-4 ಜನ ಹೆಣ್ಮಕ್ಳು ಇರ್ಬೋದು. ಈ ತರ ಒಂದು ಪರಿಸ್ಥಿತಿಯನ್ನ ಒಂದು ಪರಿಸರವನ್ನ ನಿಮ್ಮ ಕಾಲ್ಪನಿಕ ಲೋಕದಲ್ಲಿ ಕಲ್ಪನೆಯನ್ನ ಮಾಡ್ಕೊಳ್ಳಿ. ಅರ್ಥಾಗ್ತಿದ್ಯಾ? ಸೊ ಈಗ ನಿಮ್ ಮೈಂಡ್ ಅಲ್ಲಿ ಏನ್ ಬರ್ಬೇಕು, ಒಂದು ಚಿಕ್ಕದಾಗಿರುವಂತ ಒಂದು ಮನೆ, ಅದ್ರೊಳಗಡೆ ಮನೆ ತುಂಬಾ ಮಕ್ಕಳುಗಳು,
ಐದರ ಅದು ಗಂಡ್ ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳು ಆಗಿರ್ಬೋದು, ಅದ್ರ ಜೊತೆ ತುಂಬಾ ಬಡಸ್ತನದಲ್ಲಿರುವಂತ ಗಂಡ ಹೆಂಡತಿ. ಅರ್ಥ ಆಯ್ತಾ? ಎಸ್, ಕಲ್ಪನೆ ಮಾಡ್ಕೊಂಡ್ರ. ಸೊ ಈಗ ಅಷ್ಟು ಜನದಲ್ಲಿ ಗಂಡ ಹೆಂಡತಿ ಕುತ್ಕೊಂಡು ಮಾತಾಡ್ತಾ ಇರುವಂತ ಒಂದು ಪ್ರಸಂಗ, ನಿಮ್ಮದೇ ಆದಂತ ಕಾಲ್ಪನಿಕ ಲೋಕದಲ್ಲಿ ನೀವು ಕಲ್ಪನೆ ಮಾಡ್ಕೋಬೇಕು. ಗಂಡ ಹೆಂಡತಿ ಕುತ್ಕೊಂಡು ಮಾತಾಡ್ತಾ ಇರೋರಿಗೆ ಕಲ್ಪನೆ ಮಾಡ್ಕೊಂಡ್ರ. ಎಸ್, ಈಗ ನಾನು ಹೇಳುವಂತ ಪರಿಸ್ಥಿತಿನ ಅಲ್ಲಿಗೆ ಅನುವಾದಿಸ್ಕೊಳ್ತಾ ಹೋಗಿ. ಸುಧಾಮ, ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆ ಎಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ? ಹಾ, ಅದೆಲ್ಲ ಆ ದೇವರಿಗೆ ಗೊತ್ತು. ಹೆಂಡತಿ, ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಸುಧಾಮ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡಿಕೊಂಡೆಯೋ ಹೇಗೆ? ಹೆಂಡತಿ, ಮಕ್ಕಳಿರಲಿ ಅಂದಿದ್ದು ನಿಜ, ಆದ್ರೆ ಮಗಳು, ಮಕ್ಕಳ ಪ್ರವೇಶ. ಅಮ್ಮ ಅಮ್ಮ, ಹಸಿವಾಗ್ತಿದೆ. ಮಗ, ನನಗೂ ಹಸಿವು, ಊಟ ಕೊಡಮ್ಮ. ಹೆಂಡತಿ, ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ, ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರಂತ ತಿಳಿದಿದ್ದೆ. ಸುಧಾಮ, ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಹೆಂಡತಿ, ಅಂತೂ ಇಂತೂ ನಮಗೆ ಬಡತನವೇ ಗತಿ. ಸುಧಾಮ, ಚಿಂತೆ ಮಾಡಿದರೆ ಏನು ಬಂತು? ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ಅಂಡರ್ಲೈನ್ ದಟ್ ಲೈನ್. ಹೆಂಡತಿ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ಸುಧಾಮ, ನೀತಿ, ಅಂಡರ್ಲೈನ್ ಅಗೇನ್ ದಟ್ ಲೈನ್, ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು. ಹೆಂಡತಿ, ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ. ಸುಧಾಮ, ಹ್ಞೂ, ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ, ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಇಷ್ಟಿರ್ಲಿ ಮಕ್ಕಳ, ಅಷ್ಟು ಫುಲ್ ಸ್ಟಾಪ್ ಮಾಡ್ಕೊಳ್ಳಿ, ಅಲ್ಲಿಂದ ಮುಂದಕ್ಕೆ ನೆಕ್ಸ್ಟ್ ತರಗತಿನಲ್ಲಿ ಮಾಡೋಣ. ಓಕೆ, ಸೊ ಇದನ್ನ ಇಲ್ಲಿ ನನ್ ಮುಂಚೆನೆ ಹೇಳಿದೆ, ಗಂಡ ಹೆಂಡತಿ ತುಂಬಾ ಬಡಸ್ತನದಲ್ಲಿರುವಂತಹ ಗಂಡ ಹೆಂಡತಿ ಒಂದು ಚಿಕ್ಕ ಮನೆಯಲ್ಲಿ ಇದಾರೆ, ಕುತ್ಕೊಂಡು ಮಾತಾಡ್ತಾ ಇದಾರೆ. ಅವಾಗ ಗಂಡ ಹೇಳ್ತಾನೆ, ಗಂಡ ಅಂದ್ರೆ ಯಾರಿಲ್ಲಿ, ಸುಧಾಮ. ಅವ್ನು ಹೇಳ್ತಾನೆ, ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆ ಎಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ? ಹಾ, ಅದೆಲ್ಲ ದೇವರಿಗೆ ಗೊತ್ತು. ಹಾ ಅಂದ್ರೆ ಏನಿಲ್ಲಿ, ನಿಟ್ಟುಸಿರನ್ನ ಬಿಡುವಂಥದ್ದು. ನಿಟ್ಟುಸಿರು ಅಂದ್ರೆ ಏನಾಗಾದ್ರೆ ತುಂಬಾ ಸುಸ್ತಾಗಿ ಬಿಡುವಂತಹ ಒಂದೇ ಸಮನಾದಂತಹ ಉಸಿರು. ಫಾರ್ ಎಕ್ಸಾಂಪಲ್, ಈ ರೀತಿ ಬಿಡುವಂತಹ ಉಸಿರು, ಒಂದು ಸಮಾಧಾನಕ್ಕೋಸ್ಕರವಾಗಿ ಬಿಡುವಂತಹ ಉಸಿರನ್ನ ನಾವು ನಿಟ್ಟುಸಿರು ಅಂತ ಕರಿತೀವಿ. ಸೊ ಅವ್ರು ಹೇಳ್ತಾರೆ, ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಾ ಇದ್ದಾವಲ್ಲ, ಏನ್ ಮಾಡೋದು? ಆ ಏನು ಸುಖದ ದಿನಗಳು ನಮ್ಗೆ ಯಾವಾಗ ಬರುತ್ತಪ್ಪ ಭಗವಂತ ಅಂತ ನೆನೆಸ್ಕೊಂಡು, ನಮ್ ಜೀವನದಲ್ಲಿ ಯಾವಾಗ ಸುಖ ದಿನಗಳು ಬರ್ತಾವೋ ಏನೋ ಆ ದೇವರಿಗೆ ಗೊತ್ತು ಅಂತ ಒಂದೇ ಸಮನೆ ಉಸಿರನ್ನ ಬಿಡ್ತಾ ಇದ್ದಾನೆ. ಯಾರು? ಸುಧಾಮ. ಹೆಂಡತಿ, ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವ್ ಗಂಡ ಹೇಳಿದಂತ ಮಾತಿಗೆ ಹೆಂಡತಿ ಏನಂತ ಹೇಳ್ತಾಳೆ, ಅಯ್ಯೋ ಯಾಕೆ ಹೇಳ್ತೀರಾ, ಬಡತನ ಅನ್ನೋದು ನಮ್ಮ ಬೆನ್ನಿಗೆ ಅಂಟು ಬಿಟ್ಟಿದೆ, ಅದ್ ನಮ್ಮನ್ನ ಬಿಟ್ಟು ಹೋಗ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾಳೆ. ಸುಧಾಮ ಅದಕ್ಕೆ ಉತ್ತರವನ್ನ ಕೊಡ್ತಾರೆ, ಅಂಡರ್ಲೈನ್ ಮಾಡ್ಕೊಳ್ಳಿ ಈ ಸಾಲ್ ಕೂಡ. ಬಡತನ ನಮಗಿರಲಿ, ಮನೆ ತುಂಬಾ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡಿಕೊಂಡೆಯೋ ಹೇಗೆ? ನೋಡಿ, ಅವರ ಬಡತನ ಎಷ್ಟರ ಮಟ್ಟಿಗೆ ಅವ್ರಿಗೆ ಅಯ್ಯೋ ಅನಿಸ್ತಾ ಇದೆ, ಎಂತೆಂಥ ನೋವಿನ ಮಾತುಗಳನ್ನ ಅವ್ರ ಬಾಯಿನಲ್ಲಿ ಹೇಳಿಸ್ತಾ ಇದೆ. ಇಲ್ಲಾಂದ್ರೆ ಯಾರಾದ್ರೂ ಈ ಪ್ರಶ್ನೆಯನ್ನ ಕೇಳ್ತಾರ, ಹೆಂಡತಿಯನ್ನ, ನೀನೇನಾದ್ರು ದೇವರಿಗೆ ದೀಪ ಹಚ್ಚಬೇಕಾದ್ರೆ ಬಡತನ ನಮ್ಗಿರ್ಲಿ, ಮಕ್ಕಳು, ಮನೆ ತುಂಬಾ ಮಕ್ಕಳಿರ್ಲಿ ಅಂತ ಏನಾದ್ರು ಕೇಳ್ಕೊಂಡ್ಯೋ ಹೇಗೆ ಅಂತ ಕೇಳ್ತಾನೆ. ಯಾರಾದ್ರೂ ಮಕ್ಕಳ ಬಡತನ ನಮ್ಗಿರ್ಲಪ್ಪ ಭಗವಂತ ಅಂತ ಕೇಳ್ಕೊಳಕ್ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ಎಸ್, ಆ ಪ್ರಶ್ನೆನೂ ಕೂಡ ಸುಧಾಮ ತನ್ನ ಹೆಂಡತಿ ಕೇಳ್ತಿದ್ದಾಳೆ ಅಂದ್ರೆ ಅವ್ರಿಗಿರುವಂತ ಬಡತನ ಎಷ್ಟು ಅಯ್ಯೋ ಅನಿಸ್ತಾ ಇದೆ. ಆ ನೋವಲ್ಲಿ ಕೇಳ್ತಿದ್ದಾನೆ, ಏನ್ ಕೇಳ್ಕೊಂಡೆ, ದೇವ್ರಿಗೆ ದೀಪ ಹಚ್ಚಬೇಕಾದ್ರೆ ಏನಾದ್ರು, ಮಕ್ಕಳು ಮನೆ ತುಂಬಾ ಇರ್ಲಿ, ಬಡತನ ನಮ್ಗಿರ್ಲಿ ಅಂತ ನಮ್ ಕೇಳ್ಕೊಂಡ್ಯೋ ಹೇಗೆ ಅಂತ ಅಷ್ಟು ಬೇಸಂತ ಮಾತನ್ನ ಹೆಂಡತಿಗೆ ಕೇಳ್ತಾನೆ. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಮಕ್ಕಳಿರಲಿ ಅಂದಿದ್ದು ನಿಜ, ಆದ್ರೆ
ಅರ್ಥ ಏನ್ ತೋರಿಸ್ಕೊಡತ್ತೆ? ಆದ್ರೆ ಖಂಡಿತವಾಗ್ಲೂ ಬಡತನ ಇರ್ಲಿ ಅಂತ ಕೇಳ್ಕೊಳಕ್ ಸಾಧ್ಯನೇನ್ರಿ? ನಾನ್ ಸತ್ಯವಾಗ್ಲೂ ಆತರ ಕೇಳ್ಕೊಂಡಿರ್ಲಿಲ್ಲ ಅನ್ನೋಂತ ಒಂದು ತೊಳಲಾಟ ಅವಳ ಮನಸ್ಸಿಂದ ಬರ್ಬೇಕಾಗಿದ್ದಂತ ಮಾತು. ಆದ್ರೆ ಅದನ್ನ ಹೇಳಕ್ಕೂ ಕೂಡ ಅವ್ರಿಗೆ ಶಕ್ತಿ ಇಲ್ಲ, ಅಷ್ಟು ಬೇಸರ. ಮಗಳು ಆತರ ಅಪ್ಪ ಅಮ್ಮ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಸುಧಾಮ ಮತ್ತು ಸುಧಾಮನ ಹೆಂಡತಿ. ಅದೇ ಸಮಯಕ್ಕೆ ಒಬ್ಳು ಮಗಳು ಬರ್ತಾಳೆ, ಹೆಣ್ಮಗ್ಳು. ಅಮ್ಮ ಅಮ್ಮ ಹಸಿವಾಗ್ತಿದೆ. ಪಾಪ ಮಕ್ಳಿಗೆ ಏನ್ ಗೊತ್ತು? ಅವ್ ಮಕ್ಳು ಮಗ ಮಗಳು ಕೇಳ್ತಾಳೆ, ಅಮ್ಮ ಅಮ್ಮ ನನ್ಗೆ ಹಸಿವಾಗ್ತಿದೆ ಅಂತ. ಅದೇ ಜೊತೆಗೆ ಮಗನೂ ಬರ್ತಾನೆ, ನನಗೂ ಹಸಿವು, ಊಟ ಕೊಡಮ್ಮ. ಆ ಮಗ ಕೇಳ್ತಾರೆ, ನನಗೂ ಹಸಿವಾಗ್ತಿದೆ, ನನಗೂ ಊಟ ಕೊಡಮ್ಮ ಅಂತ ಕೇಳ್ತಾಳೆ ಹೆಂಡತಿ. ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ, ಸೋತ್ ಹೋಗಿವೆ. ಕಂಗಾಲಾಗಿವೆ ಅಂದ್ರೆ ಸೋತ್ ಹೋಗಿವೆ, ಬಳಲೋಗಿವೆ. ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರೆ ಅಂತ ತಿಳಿದಿದ್ದೆ. ಅವಳು ಹೇಳ್ತಾಳೆ, ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಸೋತಿ ಬೆಂಡಾಗಿ ಹೋಗಿವೆ. ಇಷ್ಟೊಂದು ಪಾಂಡಿತ್ಯ, ಸುಧಾಮ ಉತ್ತಮವಾದಂತ ಪಾಂಡಿತ್ಯ ಉಳ್ಳಂತಹ ಒಬ್ಬ ಪಂಡಿತ, ಒಂದು ಮಹತ್ವದ ಮಟ್ಟದಲ್ಲಿ ಜ್ಞಾನವನ್ನ ಹೊಂದಿರುವಂತಹ ಜ್ಞಾನವಂತ, ಆಯ್ತಾ? ಸೊ ಅದಕ್ಕೆ ಅವಳು ಹೇಳ್ತಾಳೆ, ನನ್ನ ಇದು ತುಂಬಾ ಪಾಂಡಿತ್ಯ ಉಳ್ಳ ನನ್ನ ಗಂಡ ಎಲ್ಲಾದ್ರೂ ಹೋಗಿ ನಾಲ್ಕಾಸು ದುಡಿದು ತರ್ತಾರೆ ಅಂತ ನಾನು ನಂಬಿದ್ದೆ, ತಿಳ್ಕೊಂಡಿದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಸುಧಾಮ ಹೇಳ್ತಾನೆ, ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಅವನು ಹೇಳ್ತಾನೆ, ಏನ್ ಮಾಡೋದು, ಯಾವ ಪಾಂಡಿತ್ಯ ಇದ್ರೆ ಏನು, ಯಾವ ಜ್ಞಾನ ಇದ್ರೆ ಏನು, ಎಲ್ಲದಕ್ಕೂ ಕಾಲ ಕೂಡ್ ಬರ್ಬೇಕಲ್ಲ ಅನ್ನೋಂತ ನೋವಿನ ಮಾತನ್ನ ಹೇಳ್ತಾನೆ ಹೆಂಡತಿ. ಅಂತೂ ಇಂತೂ ನಮಗೆ ಬಡತನವೇ ಗತಿ. ಕೊನೆಗೆ ಅವಳು ಹೇಳಿದ್ದಾಳೆ ಹೆಂಡತಿ, ಅಯ್ಯೋ ಬಿಡಿ, ಆ ಕಾಲ ಯಾವಾಗ ಕೂಡ್ ಬರುತ್ತೋ ಏನೋ, ಅಂತೂ ಇಂತೂ ನಮ್ಗೆ ಈ ಬಡತನನೇ ಗತಿ ಆಗ್ತಾ ಇದೆ ಅನ್ನೋಂತ ಮತ್ತೆ ನೋವಿನ ಮಾತನ್ನ ನುಡಿತಾಳೆ ಸುಧಾಮ. ಚಿಂತೆ ಮಾಡಿದರೆ ಅಂಡರ್ಲೈನ್ ಮಾಡ್ಕೊಳ್ಳಿಲ್ಲ ಇನ್ನ, ಚಿಂತೆ ಮಾಡಿದರೆ ಏನು ಬಂತು, ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ಸುಧಾಮ ಹೇಳ್ತಾನೆ, ಏನ್ ಮಾಡೋದು, ಚಿಂತೆ ಮಾಡಿ ಏನ್ ಸುಖ, ಏನು ಪ್ರಯೋಜನ ಇಲ್ಲ ಚಿಂತೆ ಮಾಡಿದ್ರೆ. ಜೀವನದಲ್ಲಿ ಬಂದದ್ದನ್ನ ಅನುಭವಿಸಲೇಬೇಕು, ಜೀವನದಲ್ಲಿ ಏನೆಲ್ಲ ಬರ್ತಾ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು, ಅದೇ ಮನುಷ್ಯ ಧರ್ಮ, ಅದೇ ಮಾನವ ಧರ್ಮ ಅನ್ನುವಂತ ಒಂದು ನೀತಿಯನ್ನ ಹೇಳ್ತಾರೆ. ಅದಕ್ಕೆ ಹೆಂಡತಿ ಮೊದಲೇ ಬೇಸತ್ತು ಕೂತಿರುವಂತ ಹೆಂಡತಿ ಇನ್ನಷ್ಟು ಬೇಸರ ಆಗತ್ತೆ. ಅದಕ್ಕೆ ಅವಳು ಹೇಳ್ತಾಳೆ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ಅದಕ್ಕೆ ಹೇಳ್ತಾರೆ, ಬಿಡಿ, ನೀವು ನೀತಿ ಹೇಳೋದ್ರಲ್ಲಿ ಬಹಳನೇ ಮುಂದಿದ್ದೀರಾ. ಸುಧಾಮ ಅಂಡರ್ಲೈನ್, ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ. ಅಂಡರ್ಲೈನ್, ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ. ನೋಡಿ, ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ. ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇವೆಲ್ಲವೂ ಕೂಡ ಇದ್ದಿದ್ದಕ್ಕೇನೆ ನನ್ನ ಜೊತೆನಲ್ಲಿ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು. ಅವ್ರು ಹೇಳ್ತಾರೆ, ಇಂತಹ ನೀತಿ ನಿಯಮ ವಿಧೇಯತೆ ನಾನು ಅಳವಡಿಸ್ಕೊಂಡಿರುವಂತ ನನ್ನ ರಕ್ತದಲ್ಲೂ ಕೂಡ ಇರುವಂತ ನೀತಿ ನಿಯಮ ವಿಧೇಯತೆ ಉತ್ತಮವಾದಂತಹ ಪಾಂಡಿತ್ಯ ಇವೆಲ್ಲವೂ ಕೂಡ ನನ್ನಲ್ಲಿ ಇರೋದಕ್ಕೇನೆ ಅಂಥ ಶ್ರೀಕೃಷ್ಣ ಪರಮಾತ್ಮ ಗುರುಕುಲದಲ್ಲಿದ್ದಾಗ ನನ್ನ ಸ್ನೇಹಿತನಾಗಿದ್ದು, ಪರಮ ಮಿತ್ರರಾಗಿದ್ದು ಅನ್ನುವಂಥ ಮಾತನ್ನ ಹೇಳ್ತಾನೆ. ನನ್ನ ಪಾಠ ಶುರು ಮಾಡೋದಕ್ಕೂ ಮುಂಚೆ ಹೇಳಿದೆ, ಯಾವುದೇ ಭೇದ ಭಾವ ಇಲ್ದಲೆ, ಯಾವುದೇ ಅಂಜು ಅಳುಕು ಇಲ್ದಲೇನೆ, ನಾ ಬಡವ, ನೀ ಶ್ರೀಮಂತ, ನಾನು ರಾಜ, ನೀನು ಏನು ಮಂತ್ರಿ, ಅಥವಾ ನೀನು ಸೇವಕ, ಅಥವಾ ನೀನು ನಿರ್ಗತಿಕ ಅನ್ನುವಂತಹ ಯಾವುದೇ ತಾರತಮ್ಯಗಳಿಲ್ಲದೆ ಅಂತ ಒಬ್ಬ ಮಹಾರಾಜ ಅಥವಾ ದೇವಾನುದೇವನು ಕೂಡ ಒಬ್ಬ ಸಾಮಾನ್ಯವನ ಜೊತೆನಲ್ಲಿ ಅಂಥ ಉತ್ತಮವಾದಂತಹ ಸ್ನೇಹವನ್ನ ಇಟ್ಕೊಂಡಿದ್ದಾರೆ, ಸ್ನೇಹವನ್ನ ಕಾಪಾಡ್ಕೊಂಡಿದ್ದಾರೆ ಅಂದ್ರೆ ಅವರಲ್ಲಿ ಇರುವಂತಹ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲದಲೇ ಇರುವಂತಹ ಅವರುಗಳಲ್ಲಿ ಇರುವಂತಹ ನೀತಿ ನಿಯಮ ಉತ್ತಮ ವಿಧೇಯತೆ ಮಹತ್ವಪೂರ್ಣವಾದಂತಹ ಜ್ಞಾನ ಪಾಂಡಿತ್ಯ ಇವುಗಳೇ ಕಾರಣ. ಅವುಗಳಿಗೆ ಗೌರವವನ್ನ ಕೊಡುವಂತ ದೊಡ್ಡ ಮಟ್ಟದಲ್ಲಿ ಇರುವಂತ ವ್ಯಕ್ತಿಯು ಕೂಡ ಸೋತು ಆತನ ಬಳಿ ಸ್ನೇಹವನ್ನ ಮಾಡಿ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದೇನಪ್ಪಾ ಅಂದ್ರೆ, ಮನುಷ್ಯನಿಗೆ ದುಡ್ಡು ಅಧಿಕಾರ ಆಸ್ತಿ ಅಂತಸ್ತು ಅಲ್ಲ,
ಅವರಲ್ಲಿ ಇರಬೇಕಾದಂಥದ್ದು ಒಳ್ಳೆತನ, ಉತ್ತಮವಾದಂಥ ಜ್ಞಾನ, ನೀತಿ, ನಿಯಮ, ಯಾವುದೇ ಸುಳ್ಳು ಹೇಳ್ದಲೆ ಇರುವಂತಹ, ಯಾವುದೇ ಕಳ್ಳತನ ಮಾಡ್ದಲೆ ಇರುವಂತಹ, ಯಾವುದೇ ಆಸೆಗಳು ಇಲ್ಲದೆ, ಐ ಮೀನ್ ಅತಿ ಆಸೆಗಳು ಇಲ್ದಲೆ ಇರುವಂತಹ, ನಿಷ್ಕಲ್ಮಶವಾದಂತಹ, ಉತ್ತಮವಾದಂತಹ ಮನಸ್ಸು, ಹಾಗೆ ಅತೀರ್ವ ಜ್ಞಾನ, ಉತ್ತಮವಾದಂತ ಜ್ಞಾನ, ವಿಧೇಯತೆ, ಎಲ್ಲರನ್ನು ನೋಡಿದಂತ ಅಯ್ಯೋ ಅನ್ನುವಂತಹ ಮನೋಭಾವ, ಇವುಗಳೇ ದೊಡ್ಡವಾಗ್ತವೆ. ಇವುಗಳನ್ನ ಯಾರು ಇಟ್ಕೊಂಡ್ರ ಆತ ನಿಜವಾಗ್ಲೂ ಶ್ರೀಮಂತನಾಗಿರ್ತಾನೆ, ನಿಜವಾಗ್ಲೂ ದೊಡ್ಡ ಮನುಷ್ಯನಾಗಿರ್ತಾನೆ. ಅಂಥವರ ಸ್ನೇಹವನ್ನ ಪಡೆದದು ಅದೇನು ಹೇಳ್ತಾರಲ್ಲ, ಏನದು ಒಂದು ತುಂಬಾನೇ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆಯನ್ನ ತಂದು ಕೊಡುತ್ತೆ. ಅಂತಹ ಒಬ್ಬ ಒಳ್ಳೆ ವ್ಯಕ್ತಿಗಳ ಒಂದು ಸ್ನೇಹವನ್ನ ನಾವು ಕಾಪಾಡಿಕೊಂಡು ಬಂದ್ರೆ, ಕೆಟ್ಟವರ 100 ಸಹವಾಸವನ್ನ ಮಾಡೋದಕ್ಕಿಂತಲೂ ಉತ್ತಮನಾದಂತಹ 3 ಸಹವಾಸ ಉತ್ತಮವಾಗುತ್ತೆ. ಅಂದ್ರೆ ನಮ್ಗೆ 100 ತುಂಬಾ ಜನ ಫ್ರೆಂಡ್ಸ್ ಇದಾರೆ, ನಮ್ಗೆ ಅಷ್ಟು ಜನ ಫ್ರೆಂಡ್ಸ್ ಇದಾರೆ, ಇಷ್ಟು ಜನ ಫ್ರೆಂಡ್ಸ್ ಇದಾರೆ ಅಂತ ಅನ್ಕೊಂಡು ತುಂಬಾ ಫ್ರೆಂಡ್ಸ್ ನ ಮಾಡ್ಕೊಂಡು, ಏನು ಒಂದು 100 ಜನ ಫ್ರೆಂಡ್ಸ್ ನ ಮಾಡ್ಕೊಂಡು ಇರೋದಕ್ಕಿಂತಲೂ ಉತ್ತಮವಾಗಿರುವಂತಹ, ಒಳ್ಳೆ ರೀತಿನಲ್ಲಿ ಇರುವಂತ ಕೇವಲ 3 ಜನ ಫ್ರೆಂಡ್ಸ್ ನ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಗೌರವವನ್ನ ತಂದ್ಕೊಡತ್ತೆ. ನಾವು ಮಾಡುವಂತ ಸ್ನೇಹ ಉತ್ತಮವಂತವಾಗುತ್ತೆ ಇರಬೇಕು. ಹಾಗೆ ಅದಕ್ಕೆ ಸುಧಾಮ ಹೇಳ್ತಾನೆ, ನನ್ನಲ್ಲಿ ಇದ್ದಂತ ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯದಿಂದಲೇ ಅಂಥ ಶ್ರೀಕೃಷ್ಣ ಪರಮಾತ್ಮ ಗುರುಕುಲದಲ್ಲಿದ್ದಾಗ ನನ್ನ ಸ್ನೇಹಿತನಾಗಿದ್ದು ಅಂತ. ನೆಕ್ಸ್ಟ್ ಹೆಂಡತಿ ಹೇಳ್ತಾಳೆ ಅದಕ್ಕೆ, ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ. ಅವಳಿಗೆ ಮೊದಲೇ ಬಡಿಸ್ತಾನ ಶ್ರೀಕೃಷ್ಣ ಪರಮಾತ್ಮ ನೋಡಿದ್ರೆ ಅಷ್ಟು ಅಗರ್ಭ ಶ್ರೀಮಂತ, ಅನೆ ಇವ್ರು ನೋಡಿದ್ರೆ ಮಾತ್ಮಾದಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ, ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತ ಹೇಳ್ತಾರಲ್ಲ, ಅವಳು ಹಂಗ ಹೇಳ್ತಾರೆ. ಸುಧಾಮ ಅದಕ್ಕೆ ಹೇಳ್ತಾರೆ, ಹ್ಞೂ ಅಂಡರ್ಲೈನ್ ಮಾಡ್ಕೊಳ್ಳಿ ಈ ಸಾಲ್ನು ಕೂಡ. ಹ್ಞೂ ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ, ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಅದಕ್ಕೆ ಅವಳು ಹೇಳ್ತಾಳೆ, ಏನು ಹೌದು ಶ್ರೀಕೃಷ್ಣ ನಿಜವಾಗ್ಲೂ ನನ್ನ ಪರಮ ಮಿತ್ರನಾಗಿದ್ದ, ಗುರುಕುಲದಲ್ಲಿದ್ದಾಗ ನಾವಿಬ್ರು ಒಟ್ಟಿಗೆ ಅಭ್ಯಾಸವನ್ನ ಮಾಡ್ತಾ ಇದ್ವು. ಹೌದು ಅನ್ನೋಂತ ಉತ್ತರವನ್ನ ಹೇಳ್ತಾರೆ. ಮುಂದೆ ಏನಾಗತ್ತೆ ಪಾಠ ಅನ್ನೋದನ್ನ ಮುಂದಿನ ತರಗತಿನಲ್ಲಿ ನೋಡೋಣ. ಅಲ್ಲಿಗೆ ಡಾಟ್ ಇಟ್ಕೊಂಡಿರಿ, ಅಷ್ಟು ಇರ್ಲಿ. ಓಕೆ, ಸೊ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಕ್ಕಳ. ಇದಾದ ನಂತರ ಇವತ್ತಿನ ನಿನ್ನ ಅಸೈನ್ಮೆಂಟ್ ಅಥವಾ ಹೋಮ್ವರ್ಕ್ ನ ಕೊಡ್ತೀನಿ, ಬರ್ಕೊಳ್ಳಿ. Assignment for practice. ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕ್ವೆಶ್ಚನ್ ನಂಬರ್ 1, ಯಾರು? ವಿ ಎಸ್ ಶಿರಹಟ್ಟಿ ಮಠರ ಜನ್ಮಸ್ಥಳ, ದಿನಾಂಕ ಮತ್ತು ತಂದೆ ತಾಯಿ ಹೆಸರನ್ನು ಹೆಸರಿಸಿರಿ. ದಿಸ್ ಇಸ್ ಯುವರ್ ಫಸ್ಟ್ ಕ್ವೆಶನ್. ಇದರಲ್ಲಿ 3 ಉತ್ತರಗಳನ್ನ ಕಂಬೈನ್ ಮಾಡಿದ್ದೀನಿ, ಅಂದ್ರೆ 3 ಪ್ರಶ್ನೆಗಳನ್ನ ಕಂಬೈನ್ ಮಾಡಿದ್ದೀನಿ. ನೀವು ಬರೆಯುವ ಉತ್ತರವು ಕೂಡ 3 ಉತ್ತರಗಳು ಸಿಕ್ಬೇಕು. ಏನು ನಿಮ್ಮ ಪ್ರಶ್ನೆ? ವಿ ಎಸ್ ಶಿರಹಟ್ಟಿ ಮಠರವರ ಜನ್ಮಸ್ಥಳ ಯಾವುದು?
ಹಾಗೆ ಯಾವಾಗ ಅವರು ಜನಿಸಿದ್ರು, ಎಷ್ಟರಲ್ಲಿ ಜನಿಸ್ತಾರೆ, ಹಾಗೆ ಅವರ ತಂದೆ ಮತ್ತು ತಾಯಿಯ ಹೆಸರು ಏನು? ಇದು ನಿಮ್ಮ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ ಬೇಗ ಬರ್ಕೊಳ್ಳಿ. ಕೃಷ್ಣ ಸುಧಾಮ ಕೃಷ್ಣ ಸುಧಾಮ ಪಾಠದ ಆಯ್ದ ಕೃತಿ ಹೆಸರಿಸಿ. ನೆಕ್ಸ್ಟ್ ನಿಮ್ಮ ಮೂರನೇ ಪ್ರಶ್ನೆ. ಮಾನವ ಧರ್ಮ ಎಂದರೆ ಯಾವುದು? ಇದು ನಿಮ್ಮ ಮೂರನೇ ಪ್ರಶ್ನೆ. ಮಾನವ ಧರ್ಮ ಎಂದ್ರೆ ಯಾವುದು? ಪಾಠ ಮಾಡ್ಬೇಕಾದ್ರೆ ಹೇಳಿದೆ, ಈಗಲೂ ಕೂಡ ಒಂದ್ಸರಿ ಹೇಳ್ತೀನಿ. ಜೀವನದಲ್ಲಿ ಬಂದದ್ದೆಲ್ಲವನ್ನ ಅನುಭವಿಸುವುದೇ ಮಾನವ ಧರ್ಮ, ಹೌದಲ್ಲ? ಸೊ ಅದೇ ಪ್ರಶ್ನೆಯನ್ನ ಕೊಟ್ಟಿದ್ದೀನಿ. ಸೊ ನಿಮ್ಮದೇ ಆದ ಬರವಣಿಗೆಯಲ್ಲಿ ಉತ್ತರವನ್ನ ಬರ್ಕೊಂಡು ತಗೊಂಡ್ ಬನ್ನಿ. ಸೊ ವಾಟ್ಸ್ ಯುವರ್ ಲಾಸ್ಟ್ ಕ್ವೆಶನ್, ಮಾನವ ಧರ್ಮ ಎಂದರೆ ಯಾವುದು? ಹಾಗೆ ನಿಮ್ಮ ಎರಡನೇ ಪ್ರಶ್ನೆ, ಕೃಷ್ಣ ಸುಧಾಮ ಪಾಠದ ಆಯ್ದ ಕೃತಿ ಯಾವುದು? ಹಾಗೆ ನಿಮ್ಮ ಮೊದಲನೇ ಪ್ರಶ್ನೆ, ವಿ ಎಸ್ ಶಿರಹಟ್ಟಿ ಮಠರ ಜನ್ಮಸ್ಥಳ, ದಿನಾಂಕ ಮತ್ತು ತಂದೆ ತಾಯಿಯ ಹೆಸರನ್ನ ಹೆಸರಿಸುವಂತದ್ದು. ಅವ್ರು ಎಲ್ಲಿ ಹುಟ್ಟಿದ್ರು, ಎಷ್ಟರಲ್ಲಿ ಹುಟ್ಟಿದ್ರು, ಅವರ ತಂದೆ ತಾಯಿ ಯಾರು, ಹಾಗೆ ಈ ಪಾಠದ ಆಯ್ದ ಕೃತಿ ಯಾವುದು, ಹಾಗೆ ಶ್ರೀಕೃಷ್ಣ ಮತ್ತು ಸುಧಾಮ ಪಾಠದಲ್ಲಿ ಸುಧಾಮ ಹೇಳುವಂತೆ ಮನುಷ್ಯನಂದ್ರೆ ಆತನ ಧರ್ಮ ಯಾವುದು, ದಟ್ ಈಸ್ ಮಾನವ ಧರ್ಮ ಎಂದ್ರೆ ಯಾವುದು ಅನ್ನುವಂತಹ ಪ್ರಶ್ನೆ. ಈ ಮೂರು ಪ್ರಶ್ನೆಗಳಿಗೆ ಉತ್ತರಿಸಿ ತಗೊಂಡು ಬನ್ನಿ. ಆಸ್ ಯೂಶುವಲ್ ಮಕ್ಕಳ, ಸೋಮವಾರ ನಿಮಗೆ ಪಾಠ ಐ ಮೀನ್ ತರಗತಿಗಳು ಶುರುವಾಗಿದೆ ಅಲ್ವಾ? ಎಸ್, ಐ ಹೋಪ್ ಆಲ್ ವೆರಿ ಹ್ಯಾಪಿ ಟು ಕಮ್ ಟು ಸ್ಕೂಲ್. ಆದ್ರೆ ನೀವೆಲ್ಲರೂ ತುಂಬಾ ಸೇಫ್ ಆಗಿ ಏನು ವಾಟರ್ ಬಾಟಲ್ ಬಿಸಿನ ಹಾಕೊಂಡು ಹಾಟ್ ವಾಟರ್ ನೇ ತಗೊಂಡ್ ಬಂದು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಜೊತೆಗೆ ಸ್ನಾಕ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡಿ, ಸ್ನಾಕ್ಸ್ ಎಲ್ಲ ಬೇಡ. ಮತ್ತೆ ಆದಷ್ಟು ಡಿಸ್ಟೆನ್ಸ್ ಅಲ್ಲಿ ಇರೋದಕ್ಕೆ ಟ್ರೈ ಮಾಡಿ ಕುತ್ಕೊಳ್ಳೋದನ್ನ ಕಲೀರಿ. ಮತ್ತೆ ಇನ್ನೇನು ಏನು ಮಾಸ್ಕ್ ನ ಮರಿದಲನ್ನೇ ಹಾಕೊಂಡ್ ಬರ್ಬೇಕು. ಡೈಲಿ ಟೇಕ್ ಬಾತ್ ವಿತ್ ನೀಟ್ ಯೂನಿಫಾರ್ಮ್ ಜೊತೆಗೆ ತರಗತಿಗಳಿಗೆ ಬರ್ಬೇಕು. ಇಷ್ಟು ನಿಮ್ಗೆ ಹೇಳ್ಬಹುದು. ಸರಿ ಮಗ್ಳ, ಸೊ ಆದಷ್ಟು ಮಾಸ್ಕ್ ನ ಹಾಕೊಂಡು ಡೈಲಿ ನೀಟಾಗಿ ಸ್ನಾನ ಮಾಡ್ಕೊಂಡು ತರಗತಿಗಳು ಮುಗಿಸ್ಕೊಂಡು ಹೋದ್ಮೇಲೂ ಕೂಡ ಸ್ನಾನ ಮಾಡ್ಕೊಂಡು, ಜೊತೆಗೆ ತರಗತಿಗಳು ಬಿಟ್ಟ ನಂತರ ಅಲ್ಲಿ ನಿಂತ್ಕೊಳ್ಳೋದು, ಇಲ್ಲಿ ನಿಂತ್ಕೊಳ್ಳೋದು, ಆ ಫ್ರೆಂಡ್ ಜೊತೆ ಮಾತಾಡೋದು ಅಥವಾ ಈ ಫ್ರೆಂಡ್ ಜೊತೆ ಮಾತಾಡೋದು ಅಥವಾ ಆ ಬೇಕರಿ ನಿಂತ್ಕೊಳ್ಳೋದು, ಇಲ್ಲಿ ತಿಂಡಿ ತಗೋ, ಅವೆಲ್ಲವನ್ನ ಬಿಟ್ಟು ತರಗತಿ ಮುಗಿದ ತಕ್ಷಣ ಮನೆಗೆ ಹೋಗಿ ಏನು ಸ್ನಾನವನ್ನ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕ್ಲಾಸ್ ರೂಮಿಗೆ ಬರ್ಬೇಕಾದ್ರೆ ಹಾಟ್ ವಾಟರ್ ನ ತಗೊಂಡ್ ಬನ್ನಿ, ಮಾಸ್ಕ್ ನ ಸರಿಯಾಗಿ ಡೈಲಿ ಬೇರೆ ಬೇರೆ ಮಾಸ್ಕ್ ಗಳನ್ನ ಯೂಸ್ ಮಾಡ್ಕೊಳ್ಳೋ ಅಂತ ಯೂಸ್ ಮಾಡಿ. ಜೊತೆಗೆ ತರಗತಿಲೂ ಅಷ್ಟೇ, ಎಷ್ಟು ಸಾಧ್ಯವೋ ಅಷ್ಟು ಡಿಸ್ಟೆನ್ಸ್ ಅಲ್ಲೇ ಕುತ್ಕೊಳ್ಳೋದಕ್ಕೆ ಕುತ್ಕೊಳ್ಳೇಬೇಕು. ಆಯ್ತಾ, ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್.